ಯಾಕಂದರೆ ನೀವು ಭಾಳ ತಾಳ್ಮೆ ಇರ್ತಕ್ಕಂಥ ವ್ಯಕ್ತಿ, ತಾಳ್ಮೆ ಇರ್ತಕ್ಕಂಥ ವ್ಯಕ್ತಿ. ಯಾವತ್ತೂ ಕೂಡ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಲ್ಲ. ಅದು ಭಾಳ ಮುಖ್ಯ, ಸ್ಪೀಕರ್ ಆದವರಿಗೆ ಭಾಳ ಮುಖ್ಯ. ಸ್ಪೀಕರ್ ಅಂತ ಪದ ಇದ್ದರೂ ಕೂಡ ಕಡಿಮೆ ಮಾತಾಡೋದು ಸ್ಪೀಕರ್ ಯಾವಾಗ, ಅವರೇ ಜಾಸ್ತಿ ಮಾತಾಡ್ಬಿಡ್ತಾರೆ ಒಂದೊಂದು ಸಾರಿ. ನೀನೇನು ಸ್ಪೀಕರ್ ಆಗಿಲ್ವಲ್ಲ ಯಾವಾಗ, ಸ್ಪೀಕರ್ ಆದವರು ಬೇರೆ ಸದಸ್ಯರಿಗೆ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀರಿ ಅಂತಕ್ಕಂಥ ವಿಶ್ವಾಸ ನಂಬಿಕೆಯಿಂದ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ನಿಮಗೆ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ನಮ್ಮ ಎಲ್ಲ ನಾನು ಲೀಡರ್ ಆಫ್ ದಿ ಹೌಸ್ ಆಗಿ, ಅಲ್ಲಿ ವಿರೋಧ ಪಕ್ಷದ ನಾಯಕ ಇನ್ನೂ ಬಂದಿಲ್ಲ, ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಮತ್ತು ಬೇರೆ ಸೀನಿಯರ್ ಇದ್ದಾರೆ, ನಮ್ಮಲ್ಲೂ ಕೂಡ ಸೀನಿಯರ್ಸ್ ಅಲ್ಲಿದ್ದಾರೆ, ಮಂತ್ರಿಗಳಿದ್ದಾರೆ, ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಕಡೆಯಿಂದ ಕೊಡ್ತೇವೆ ನಿಮಗೆ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಿಮಗೆ ನಮಸ್ಕಾರಗಳು.